नंदी उपचार ए मल्टी सुजाइन वेज रेस्टोरेंट नंदी बेट के केवल 22 किलोमीटर दूर दिल्लिरुव ई होटल विशाल वादा पार्किंग स्पेस फास्ट फूड आरओ वाटर ಶುಚಿ ರುಚಿಯೊಂದಿಗೆ ದಕ್ಷಿಣ ಭಾರತೀಯ ಉತ್ತರ ಭಾರತೀಯ ಹಾಗೂ ಚೈನೀಸ್ ಎಸಿ ರೆಸ್ಟೋರೆಂಟ್ ಮತ್ತು ಬ್ಯಾಂಕ್ವೆಟ್ ಹಾಲ್ ಅನ್ನು ಹೊಂದಿದೆ ಈ ನಮ್ಮ ಹೋಟೆಲ್ ವಾರದ 7 ದಿನಗಳಲ್ಲೂ ಬೆಳಗ್ಗೆ 7:30 ರಿಂದ ರಾತ್ರಿ 10:30 ರವರೆಗೆ ಸದಾ ನಿಮ್ಮ ಸೇವೆಗಾಗಿ ತೆರೆದಿರುತ್ತದೆ ಅಂತ ನಾನು ಫಸ್ಟ್ ಟೈಮ್ ಇದು ನಂದಿ ಉಪಚಾರಕ್ಕೆ ಬಂದಿರೋದು ತುಂಬ ಟೇಸ್ಟಾಗಿತ್ತು ಇಡ್ಲಿ ತೊಗೊಂಡ್ವಿ ಚಟ್ನಿ ಸಾಂಬಾರೆಲ್ಲ ತುಂಬ ಚೆನ್ನಾಗಿತ್ತು ಜೊತೆಗೆ ಕೇಸರಿ ಬಾತ್ ಫಸ್ಟ್ ಟೈಮ್ ಬಂದಿದ್ದಕ್ಕೆ ಫಸ್ಟ್ ಟೈಮ್ ಸ್ವೀಟ್ ತೊಗೊಂಡ್ವಿ ಅದು ತುಂಬ ಚೆನ್ನಾಗಿತ್ತು ಹಾಗೆ ಕಾಫಿ ಟೀ ಎಲ್ಲನೂ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7026628185 9916250707 ಇಂದಿನ ಸಂಚಿಕೆಯಲ್ಲಿ ಯಾವ ಹಾಡನ್ನು ಹಾಡಬೇಕು ಅನ್ಕೊಂಡಿದ್ದೀರಾ ಈ ಬಾರಿ ಚಲಿಸುವ ಮೋಡಗಳು ಚಿತ್ರದಿಂದ ಜೇನನೆ ಹೊಳೆಯೋ ಹಾಲಿನ ಮೊಳೆ ಈ ಒಂದು ಕನ್ನಡ ಮಧುರ ಗೀತೆಯನ್ನು ಹಾಡಬೇಕಂತ ಅದ್ಭುತವಾದಂತಹ ಹಾಡು ಎಲ್ಲ ಕನ್ನಡಿಗರ ಮೆಚ್ಚುಗೆಯ ಹಾಡು ಅಲ್ವಾ ಹಾಡೋದಕ್ಕೆ ರೆಡಿ ಇದ್ದೀರಾ ಖಂಡಿತ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯೂಸಿಕ್ ಪ್ಲೀಸ್ ಜೇನಿನ ಹೊಳೆಯು ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿನುಡಿಯೋ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ತಪದ ರಿಸರಿ ತಾಪಪದ ಸರಿದಸ ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಬಿನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುದ್ದುಗಳಂತೆ ಪ್ರೀತಿಯ ಪ್ರೀತಿಯ ಮಾತುಗಳಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿನುಡಿಯೋ
ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳಂದ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ನನ್ನನ್ನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿ ನುಡಿಯೋ ಬಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿ ನುಡಿಯೋ ಹಳ್ಳೂರವ್ರೆ, ಹೇಳಿ ಮೇಡಮ್. ನೀವು ಹಾಡನ್ನ ಎಂಜಾಯ್ ಮಾಡಿದ್ರ? ತುಂಬಾ ಎಂಜಾಯ್ ಮಾಡಿದೆ. ನೀವು ರಾಜ್ಕುಮಾರ್ ಸಾಂಗ್ಸ್ಗಳನ್ನ ಅಷ್ಟೇ ಹಾಡದ? ಜಾಸ್ತಿ ರಾಜ್ಕುಮಾರ್ ಸಾಂಗ್ಸೇ ಹಾಡೋದು ಮೇಡಮ್. ಓಕೆ, ಅವರ ಸಾಂಗ್ಸ್ಗಳು ತುಂಬಾ ಇಷ್ಟ? ತುಂಬಾ ಇಷ್ಟ. ಮನೆಯಲ್ಲಿ 24 hours ರಾಜ್ಕುಮಾರ್ ಅವರ ಸಾಂಗ್ಗಳು, ಅವರ ಡೈಲಾಗ್ಸ್ಗಳೇ ನಡೀತಾ ಇರತ್ತೆ? ಹೌದೌದು, ಹಾಡುಗಳು ಹಾಡ್ತೀನಿ. ಹೋದ ಬಾರಿನೂ ಒಂದು ಸಂಭಾಷಣೆ ಡೈಲಾಗ್ ಹೊಡೆದಿದ್ದೆ, ಈ ಸರಿನೂ ಒಂದು ಹೊಡಿಬೇಕಂತನೂ ಬಂದಿದ್ದೀನಿ. ಓಕೆ, ಹೇಳಿ. ಹಾಗಾದರೆ ಲಾಸ್ಟ್ ಟೈಮ್ ಒಂದು ಭಕ್ತ ಪ್ರಹ್ಲಾದ ಚಿತ್ರದ ಒಂದು ಪೌರಾಣಿಕ ಸಿನಿಮಾದ ಹಾಡಿದ್ದೆ, ಈ ಬಾರಿನೂ ಒಂದು ಪೌರಾಣಿಕ ಸಿನಿಮಾದೇ ಬಬ್ರುವಾನ ಸಿನಿಮಾದ ಒಂದು ಸಂಭಾಷಣೆ. ಏನು ಪಾರ್ಥ, ಆ ಕೆಂಗಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ನೀನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗೆದು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾರ್ಶ್ವಪಥಾಸ್ತ್ರ. ಶಿವನನ್ನ ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನ ಗೆದ್ದೇ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂತ, ಅವರಿವರನ್ನು ಕುಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ರಣರಂಗದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕು ಅಂದರೆ, ಇವಾಗ ಆ್ಯಂಕರಿಂಗ್ ಮಾಡ್ತಾ ಇರ್ತೀವಿ, ನಾವು ಮಾತಾಡ್ತಾ ಇರ್ತೀವಿ, ಕೆಲವೊಂದು ಸ್ಕ್ರಿಪ್ಟ್ಗಳಿರುತ್ತೆ, ಇಷ್ಟು ವಿಷಯಗಳನ್ನು ನಾವು ಹೇಳಲೇಬೇಕು ಅನ್ನೋದು, ಅದನ್ನೇ ನೆನಪಿನಲ್ಲಿ ಇಟ್ಕೊಂಡು ಹೇಳೋದು ಕಷ್ಟ. ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಕಷ್ಟವಾದ ಪದಗಳ ಬಳಕೆ, ನಾವು ಬಹುಶಃ ಕೆಲವೊಂದು ವರ್ಡ್ಸ್ಗಳನ್ನು ಕೇಳೇ ಇರೋದಿಲ್ಲ. ಈಗಿನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟೂಡೆಂಟ್ಸ್ಗಳು ಸ್ಪೆಷಲಿ ಅದನ್ನು ಅರ್ಥನೂ ಮಾಡ್ಕೊಳ್ತಾ ಇರಲ್ಲ. ಅಂಥ ಒಂದು ಶಬ್ದ ಬಳಕೆಯ ಒಂದು ಇಷ್ಟು ಉದ್ದುದ್ದ ಲೈನ್ಸ್ಗಳಾಗಲಿ, ಪ್ಯಾರಾಗ್ರಾಫ್ಗಳನ್ನಾಗಲಿ ತುಂಬ ಈಸಿಯಾಗಿ ಸರಳವಾಗಿ ಹೇಳ್ತಾ ಇದ್ರು. ಅದ್ಭುತವಾದಂತಹ ಕಲೆ, ಅವರಿಗೊಂದು ಹ್ಯಾಟ್ಸ್ ಆಫ್. ಹಾಗೆ ತುಂಬಾ ಅದ್ಭುತವಾಗಿ ನೀವು ಹಾಡಿದ್ರಿ. ಇನ್ಫ್ಯೂಷನ್ ಮೀಡಿಯಾಟೆಕ್ ಹಾಗೂ ನಂದಿ ಉಪಚಾರ ಅವರು ನಿಮಗೆ ಈ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ನೂ ಹೆಚ್ಚು ಹೆಚ್ಚು ಹಾಡುಗಳನ್ನ ಹಾಡ್ತಾ ಇರಿ. ಖಂಡಿತ ಹಾಡಕ್ಕೆ ಬರ್ತೀನಿ ಪ್ರತಿ ಎಪಿಸೋಡ್ ಅಲ್ಲೂ. ಥ್ಯಾಂಕ್ ಯು.